ಸೆಂಟಿವಿ. ಇವತ್ತು ಎರಡು ವಿಶೇಷ. ಒಂದೇನಪ್ಪ ಅಂದರೆ ನಿಮಗೆಲ್ಲ ಗೊತ್ತು, ಗೌರಿ ಗಣೇಶನ ಹಬ್ಬ ಇದೇ. ವಿಶೇಷವಾಗಿ ಈ ಸರಿ ಗೌರಿ ಗಣೇಶನ ಹಬ್ಬದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಫೋಟೋನು ಕೂಡ ಅದೆಷ್ಟೋ ಕಡೆ ಗಣೇಶನ ಜೊತೆ ಇಟ್ಟಿದ್ದಾರೆ. ಇದ್ರ ಜೊತೆಗೆ ಅಪ್ಪು ಸರ್ ಫ್ಯಾನ್ಸಿಗೆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಇವತ್ತು ಲಕ್ಕಿ ಮ್ಯಾನ್ ಮೂವಿಯ ಟ್ರೈಲರ್, ಅಫಿಷಿಯಲ್ ಟ್ರೈಲರ್ ಬಿಡುಗಡೆ ಆಗಿದೆ. ಅದರಲ್ಲೂ ಕೂಡ ಈ ಟ್ರೈಲರ್ ನೋಡಿದ್ರೆ ನಿಜಕ್ಕೂ ಅಪ್ಪು ಅಭಿಮಾನಿಗಳು ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಮೊದಲನೇದಾಗಿ ಟ್ರೈಲರ್ ಬಗ್ಗೆ ಹೇಳಬೇಕು ಅಂತಂದರೆ, ಈ ಟ್ರೈಲರ್ನಲ್ಲಿ ಅಪ್ಪು ಸರ್ ಅವರ ಎಂಟ್ರಿ ಇರ್ಬೋದು, ಅದಾದಮೇಲೆ ಅವರ ಒಂದು ಕ್ಯಾರೆಕ್ಟರ್ ಇರ್ಬೋದು, ಅದ್ರ ಜೊತೆಗೆ ಪ್ರಭುದೇವ್ ಅವರ ಜೊತೆ ನಮ್ಮ ಅಪ್ಪು ಸರ್ ಅವರ ಒಂದು ಒಳ್ಳೆ ಸಖತ್ತಾದ ಸ್ಟೆಪ್ಗಳು ಈ ಟ್ರೈಲರ್ನಲ್ಲಿ ಕೆಲವೊಂದಷ್ಟು ಜನಕ್ಕೆ ಥರ ಬಂದೋಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದರ ಜೊತೆಗೆ ಟ್ರೈಲರ್ ಮುಗಿಯೋ ಹೊತ್ತಿಗೆ ಲಾಸ್ಟಿಗೆ ಅಪ್ಪು ಸರ್ ಅವರ ದೇವರ ದರ್ಶನ ಆಗುತ್ತೆ, ಅಂದರೆ ವಿಷ್ಣುವಿನ ಅವತಾರ ಅನ್ನೋ ರೀತಿ. ಒಂದು ಟೋಟಲ್ ಆಗಿ ಈ ಟ್ರೈಲರ್ ಬಗ್ಗೆ ನಾವು ಹೇಳಬೇಕು ಅಂತಂದರೆ, ನನಗೆ ಅನಿಸಿದ ಪ್ರಕಾರವಾಗಿ ಮುಕುಂದ ಮುರಾರಿ ಅಂತ ಒಂದು ಮೂವಿ ಬಂದಿತ್ತು, ಅದರಲ್ಲಿ ಕಿಚ್ಚ ಸುದೀಪ್ ಸರ್ ಕೃಷ್ಣನ ಅವತಾರವಾಗಿ ಭೂಮಿಗೆ ಬಂದ ರೀತಿ ಇತ್ತು. ಅದೇ ರೀತಿ ಇರ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ. ಮುಖ್ಯವಾಗಿ ಟ್ರೈಲರ್ ಬಗ್ಗೆ ಹೇಳಬೇಕು ಅಂದರೆ, 2:26 ಟ್ರೈಲರ್ ಇದೆ. ಈ ಟ್ರೈಲರ್ನಲ್ಲಿ ಆರಂಭದಿಂದ ಎಂಡ್ವರೆಗೂ ಕೂಡ ಇವರು ಅಂದರೆ ಒಂದು ಸ್ಕೂಲ್ ಫ್ರೆಂಡ್ಸು, ಚೈಲ್ಡ್ಹುಡ್ ಫ್ರೆಂಡ್ಸು ಮದುವೆ ಆದರೆ ಅವರ ಜೀವನದಲ್ಲಿ ಯಾವ್ಯಾವ ರೀತಿ ಆಗುತ್ತೆ, ಅದರ ಮಧ್ಯೆ ಹೀರೋಗೆ ಒಂದು ಮೊದಲ ಕ್ರಷು, ಮಧ್ಯದಲ್ಲಿ ಬಂದು ಎಂಟ್ರಿ ಆದರೆ ಅವರ ಲೈಫಲ್ಲಿ ಏನೇನೆಲ್ಲ ಒಂದಷ್ಟು ಅವಘಡಗಳಿಗೆ ಕಾರಣ ಆಗುತ್ತೆ, ಇದೆಲ್ಲದರ ಜೊತೆಗೆ ದೇವರಾಗಿ ಬರುವಂತಹ ಪುನೀತ್ ಸರು ನಮ್ಮ ಹೀರೋಗೆ ಒಂದು ಸೆಕೆಂಡ್ ಚಾನ್ಸ್, ಅಂದರೆ ಅವರ ಜೀವನದಲ್ಲಾಗಿರುವಂತಹ ಕೆಲವೊಂದಷ್ಟು ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕೆ ಎರಡನೇ ಚಾನ್ಸ್ ಕೊಡೋದು. ಹೀಗೆ ಅದರ ಜೊತೆಗೆ ಇನ್ನು ಕಾಮಿಡಿ ಅಂತ ನೋಡಿದ್ರೆ ಈ ಸಿನಿಮಾದಲ್ಲಿ ಟ್ರೈಲರ್ನಲ್ಲೇ ನೋಡೋದಾದರೆ ಸಾಧು ಕೋಗಿಲ ಸರ್ ಅವರು ಕಾಣಿಸ್ಕೊಡ್ತಾರೆ, ಅದರ ಜೊತೆಗೆ ನಮ್ಮ ಯೋಗರಾಜ್ ಭಟ್ರು ಕೂಡ ಕಾಣಿಸ್ಕೊಡ್ತಾರೆ. ಇನ್ನು ನಾಗಭೂಷಣ್ ಅವರು ಕೂಡ ಇದ್ದಾರೆ, ಅಂದರೆ ಇವರ ಚೈಲ್ಡ್ಹುಡ್ ಫ್ರೆಂಡ್ ಆಗಿ ಡಾರ್ಲಿಂಗ್ ಕೃಷ್ಣ ಅವರು ಅದ್ಭುತವಾಗಿ ಒಂದು ಪರ್ಫಾರ್ಮೆನ್ಸ್ ಮಾಡಿರ್ಬೋದು ಅಂತ ಕಾಣ್ತಾ ಇದೆ, ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಜೊತೆಗೆ ಸಂಗೀತಾ ಶೃಂಗೇರಿ ಅವರು ಹೀರೋಯಿನ್ ಆಗಿ ಮತ್ತು ನಾಗಭೂಷಣ್ ಅವರು ಚೈಲ್ಡ್ಹುಡ್ ಫ್ರೆಂಡ್ ಆಗಿ ಕಾಣಿಸ್ಕೊಡ್ತಾ ಇರೋದು. ಒಟ್ಟಾರೆಯಾಗಿ ಈ ಸಿನಿಮಾ ಇದೇ ಸೆಪ್ಟೆಂಬರ್ 9 ತಾರೀಕು ರಿಲೀಸ್ ಆಗ್ತಾ ಇದೆ. ಅಪ್ಪು ಅಭಿಮಾನಿಗಳಿಗಂತೂ ಇದು ಹಬ್ಬ ಅಂತಲೇ ಹೇಳ್ಬೋದು. ಎಸ್, ಇದಿಷ್ಟು ಈ ಟ್ರೈಲರ್ ಬಗ್ಗೆ. ನೀವಿನ್ನೂ ಟ್ರೈಲರ್ ನೋಡಿಲ್ಲ ಅಂದರೆ ಈಗಲೇ ಹೋಗಿ ಟ್ರೈಲರ್ ನೋಡಿ. ಟ್ರೈಲರ್ ನೋಡೋದಕ್ಕೆ ನಿಮಗೆ ಲಿಂಕ್ ಸಿಕ್ಕಿರಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲೂ ಕೂಡ ನೀವು ನೋಡ್ಬೋದು.